ಕೇವಲ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವೈರಲ್ ಆಗುವ ಮುಂಚೆ ಇದೀಗ ಒಂದು ಹುಡುಗಿಯನ್ನ ಪ್ರಜ್ವಲ್ ರೇವಣ್ಣ ಪ್ರೀತಿಸ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಹೌದು, ಹದಿಹರೆಯದ ಹುಡುಗ ಅಂತಾನೆ ಪ್ರಜ್ವಲ್ ರೇವಣ್ಣ ಹೇಳ್ಬೋದು. ಯಾಕೆಂದ್ರೆ ಇಂಥ ಒಂದು ಹೆಸರುವಾಸಿ ಕುಟುಂಬದಲ್ಲಿ ಬಂದಂತಹ ಪ್ರಜ್ವಲ್ ರೇವಣ್ಣ ಒಂದು ದೊಡ್ಡ ಕುಟುಂಬದ ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ರು ಎನ್ನುವ ಮಾಹಿತಿ ಕೂಡ ಇದೆ. ಕೋಟ್ಯಾಧಿಪತಿ ಆದಂತಹ ಮಗಳು ಕೂಡ ಈ ಹುಡುಗಿ, ಒಂದು ಹೆಸರನ್ನು ಮಾಡಿರುವಂತಹ ಒಂದು ಹುಡುಗಿಯ ಜೊತೆ ಇದೀಗ ಮದುವೆ ಕೂಡ ಆಗಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಚುನಾವಣೆ ಆದ ನಂತರ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೂಡ ವೈರಲ್ ಆಗಿದ್ದು ಒಂದು ರೀತಿಯ ಕೆಂಗಣ್ಣಿಗೆ ಗುರಿ ಆಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಹಾಗೆ ಪ್ರೀತಿಸಿದ ಹುಡುಗಿಗಾಗಿರ್ಬೋದು. ಸೊ ಯಾರು ಕೂಡ ಈ ಒಂದು ವಿಚಾರದಲ್ಲಿ ಯಾರು ಕೂಡ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಆ ರೀತಿ ಒಂದು ಕೃತ್ಯ ನಡೆದಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಆದರೆ ಪ್ರಜ್ವಲ್ ರೇವಣ್ಣ ಪದೇ ಪದೇ ಆ ಒಂದು ಹುಡುಗಿಗೆ ಕರೆ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಆ ಒಂದು ನಂಬರ್ನಿಂದ ಕಾಲ್ ರಿಸೀವ್ ಆಗಿಲ್ಲ, ಅಲ್ಲಿ ಆ ಹುಡುಗಿಯ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ ವೀಕ್ಷಕರೇ. ಆದರೆ ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ನೋಡಿ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿ ಹೋಗಿದ್ದಾರೆ. ಈತ ಒಬ್ಬ ಒಂದು ಮಾಜಿ ಪ್ರಧಾನಿಯಾದಂತಹ ಒಂದು ಕುಟುಂಬ, ಕುಟುಂಬದ ಮೊಮ್ಮಗ ಈ ರೀತಿ ಮಾಡಿದ್ದಾನೆ ಎಂಬುದಕ್ಕೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಕೃತ್ಯವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ನಿಜಕ್ಕೂ ಈಗ ವಿದೇಶದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿದ್ರು, 31ನೇ ತಾರೀಕು ಬರ್ತೀನಿ SITB ಸಪೋರ್ಟ್ ಮಾಡ್ತೀನಿ ಅಂತ ಕಾದು ನೋಡಬೇಕು ವೀಕ್ಷಕರೇ. ಸದ್ಯ ಇದೀಗ ಪ್ರಜ್ವಲ್ ರೇವಣ್ಣ ಪ್ರೀತಿಸಿದ್ದ ಹುಡುಗಿ ನಿಜಕ್ಕೂ ಅವರನ್ನು ಕೈ ಬಿಟ್ಟಿರೋದು ಎರಡರ ಮಾತೇ ಇಲ್ಲ ಇದಕ್ಕೆ. ಯಾಕೆಂದ್ರೆ ಯಾರು ಕೂಡ ಇದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಒಂದು ಹೆಸರುವಾಸಿಯಾದಂತಹ ಕುಟುಂಬ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾಡಿರುವುದಕ್ಕೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.